ಸಣ್ಣ ಪರೀಕ್ಷೆ ಮುಗಿಸಿ ಮನೆಗೆ ತೆರಳುತ್ತಿರುವ ವೈದ್ಯಕೀಯ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದರು. ಹತ್ತಿರದಲ್ಲಿ ಕುಟುಂಬವೊಂದನ್ನು ಬಸ್ಸಿಗಾಗಿ ಕಾಯುತ್ತಿದ್ದರು. ಅವರಲ್ಲಿ ದೈಹಿಕವಾಗಿ ನಿಶಕ್ತರಾದ ಒಬ್ಬ ವಯೋವೃದ್ಧರನ್ನು ಅತಿಯಾಗಿ ಕೆಮ್ಮುತ್ತಿದ್ದರು. ಅದನ್ನು ಗಮನಿಸಿದ ವೈದ್ಯಕೀಯ ವಿದ್ಯಾರ್ಥಿ ಅವರ ಹತ್ತಿರ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸುತ್ತಾರೆ. Mm-hmm.
ನಿಮಗೆ ಸ್ವಲ್ಪ ಪರೀಕ್ಷೆ ಬರ್ಕೊಡ್ತೀನಿ ನಮ್ಮ ಹಾಸ್ಪಿಟಲ್ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ ಟೆಸ್ಟ್ ಮಾಡಿದ ಮೇಲೆ ರಿಸಲ್ಟ್ ಬರ್ತದಲ್ಲ ಅಂತ ತೋರಿಸೋದು ಹೌದು ಆಯ್ತು ಮಾಡ್ತೀನಿ ನೀವು ನೋಡಿದಿರಲ್ಲ ಡಾಕ್ಟರ್ ಹೇಳಿದ ಹಾಗೆ ಅಜ್ಜ ಮತ್ತು ಅಜ್ಜನ ಮಗನು ಟೆಸ್ಟ್ ಮಾಡಿಸಲು ಹೋಗುತ್ತಾರೆ ಅಲ್ಲಿ ಟೆಸ್ಟ್ ಎಕ್ಸ್ರೇ ಕಫ ಪರೀಕ್ಷೆ ಹಾಗೂ ರಕ್ತ ಪರೀಕ್ಷೆಯನ್ನು ಡಾಕ್ಟರ್ ಹೇಳಿದ್ದಾರೆ ಈಗ ಪರೀಕ್ಷೆ ಮಾಡಿಸಿಕೊಂಡು ಅಜ್ಜ ಮತ್ತು ಅಜ್ಜನ ಮಗನು ಆಸ್ಪತ್ರೆಗೆ ಹಿಂತಿರುಗುತ್ತಾರೆ ನಿಮ್ಮ ಟೆಸ್ಟ್ ರಿಪೋರ್ಟ್ ಟಿಬಿ ಪಾಸಿಟಿವ್ ಬಂದಿದೆ ಟಿಬಿ ರೇ ಸರ್ ಟಿಬಿ ಟಿಬಿ ರೇ ಟಿಬಿ ಅಂತ ಭಯ ಪಡಬೇಕಿಲ್ಲ ಈ ಬಾರ ಔಷಧಿ ಬಂದ್ಬಿಟ್ಟವ ಹಾಂ ಸರ್ ಗುಣ ಆಗ್ತದ ನಾನು ನಿಮಗೆ ಸ್ವಲ್ಪ ಔಷಧಿ ಬರ್ಕೊಡ್ತೀನಿ ಆರು ತಿಂಗಳವರೆಗೆ ತಗೋಬೇಕು ಅದು ಸರಿಯಾಗಿ ಊಟ ಮಾಡಬೇಕು ಸರಿಯಾಗಿ ನಿದ್ರೆ ತಗೋಬೇಕು ಆರಾಮ ಮಾಡಬೇಕು ಅದು ಪ್ರೋಟೀನ್ ಗುಳಿಗೆ ಸರಿಯಾಗಿ ತಗೊಂಡ್ರೆ ಇದಾಗ್ತದೆ ಈಗ ಮತ್ತೆ ನೀವು ಬಿಟ್ರಿ ಅವ್ರಿಗೆ ಗುಳಿಗೆ ಕೊಟ್ಟಿಲ್ಲ ಮತ್ತದು ಬಹಳ ಸೀವಿಯರ್ ಆಯ್ತು ಸೀವಿಯರ್ ಆಗಿ ಅವ್ರಿಗೆ ಏನಾದ್ರು ಮೈ ತುಂಬಾ ನಡ್ತದೆ ಅದು ಹರಡಿ ಮತ್ತೆ ನೀವು ನಿಮ್ಮ ಅಪ್ಪ ಕರ್ಕೋಬೇಕಾಗ್ತದೆ ಸರ್ ಹೀಗೆಲ್ಲ ಅಂದ್ರೆ ಹೆಂಗ್ರಿ ಸರ್ ನೀವು ಹೇಳೋದು ಗೋಲಿ ಕರೆಕ್ಟ್ ತಗೊಂಡ್ರಿಲ್ಲ ಆರಾಮ ಆಗ್ತದೆ ಹಾಂ ಸರ್ ಸರ್ ನಿಮ್ಮ ಮತ್ತೆ ಚಿಕಿತ್ಸೆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ ಸರ್ ಏನಿಲ್ಲ ಸರ್ಕಾರ ಕಡೆಯಿಂದ ನಿಮ್ಗೆ ಗುಳಿಗೆ ಫ್ರೀದಾಗ ಸಿಗ್ತವ ಆ ಗುಳಿಗೆ ನೀವು ಆರು ತಿಂಗಳ ತನಕ ಕಂಟಿನ್ಯೂ ಮಾಡಬೇಕು ಟಿಬಿ ಪೂರ ಗುಣ ಆಗ್ತಾರ ಗುಣ ಆಗಿದ್ಮೇಲೆ ಚಲೋ ವೇಟ್ ಎಲ್ಲ ಕಮ್ಮಿ ಆಗ್ಯದ ಅದು ನಾರ್ಮಲ್ ಆಯ್ತದ ಅವ್ರಿಗೆ ಆಯಾಸ ಆಗ್ಲತ್ತದಲ್ಲ ಅದನ್ನು ಸರಿ ಹೋಗ್ತದ ನೀವು ಮತ್ತೆ ಇನ್ನೊಂದು ನೆನಪಿಕೋಬೇಕೇನಂದ್ರೆ ಸರ್ಕಾರ ಕಡೆಯಿಂದ ನಿಕ್ಷೇಪ ಪೋಷಣ ಯೋಜನೆ ಅಂತಿದೆ ಅದ್ರ ಕಡೆ ನಿಮ್ಗೆ ನಿಮ್ದು ಅಕೌಂಟ್ ಸಲುವಾಗಿ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತದೆ ಸರ್ಕಾರ ಮತ್ತೆ ಫ್ರೀದಾಗ ಔಷಧಿ ಕೊಡ್ತದ ಅದು 500 ರೂಪಾಯಿ ನೀವು ಅವರಿಗೆ ಸರಿಯಾದ ಪೋಷಣೆ ಕೊಡ್ಬೋದು ಅವ್ರದ್ದು ಮತ್ತೆ ತೂಕ ಹೆಚ್ಚಾಗ್ತದ ಅವ್ರಿಗೆ ಟಿಬಿ ಗುಣ ಆಗೋ ಸಾಧ್ಯತೆ ಹೆಚ್ಚಾಗ್ತದ ಮತ್ತೆ ನಮ್ಗೆ ಇಂಪಾರ್ಟೆಂಟ್ ನೀವು ಏನ್ ಗೊತ್ತಿರ್ಬೇಕಂದ್ರೆ 2 ತಿಂಗಳು ತಗೊಳ್ಳೇಬೇಕಿದ್ರು 2 ತಿಂಗಳು ತಗೊಂಡ್ಮೆ ಮತ್ತೆ ಬಿಡ್ತೀರಿ ನೀವು 6 ತಿಂಗಳು ತಗೋಬೇಕಾರೆ ಅಂದ್ರೆ ಯಾಕಂದ್ರೆ 2 ತಿಂಗಳಿಗೆ ಕಡಿಮೆ ಆಗ್ತದ ನೀವು ಹಂಗ ಬಿಡ್ತೀರಿ ಬಿಟ್ರಿ ಮಗ ವಾಪಸ್ ಬರ್ತದೆ 2 ತಿಂಗಳು ತಗೊಂಡ್ಮೆ ಬಿಟ್ರ ಮತ್ತೆ ಸೀವಿಯರ್ ಆಯ್ತು ಸೀವಿಯರ್ ಆಗಿ ಏನಾಗ್ತದಂದ್ರೆ ಅವರಿಗೆ ಬಾಡಿ ತುಂಬಾ ಹರಡಿ ಮತ್ತೆ ಬೇರೆ ಪ್ರಾಬ್ಲಮ್ ಆಗ್ತದೆ 6 ತಿಂಗಳು ಅದು ಒಂದು ಇದು ಇರ್ತದ ಮುಗಿಸ್ ಮೇಲೆ ಅದು ಟಿಬಿ ವಾಸಿ ಆಗ್ಯದ ನೀವು ತಿಳ್ಕೊಬೇಕು ಮತ್ತೆ ನಿಮ್ಗೆ ತಂದೆಯವರಿಗೆ ಸರಿಯಾಗಿ ತಗೊಳಕಿಲ್ಲ ಔಷಧಿ ಎಲ್ಲ ಅಂತ ಒಬ್ರು ಆಶಾ ವರ್ಕರ್ ಬರ್ತಾರೆ ಅದು ಡಾಟ್ಸ್ ಡಾಟ್ಸ್ ಅಂತ ಅಂತೀವಿ ನಾವು ಡಾಟ್ಸ್ ಅಂದ್ರೆ ಒಬ್ರು ಆಶಾ ವರ್ಕರ್ ಬಂದು ನೀವು ಸರಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡ್ಲತ್ತಿರಲಿಲ್ಲ ಊಟ ಸರಿಯಾಗಿ ತಗೊಳತ್ತಿರಲಿಲ್ಲ ಸರ್ಕಾರ ಏನೇನು ಪ್ಲಾನ್ ಕರೆಕ್ಟ್ ತಗೊಳತ್ತಿರಲ್ಲ ನೋಡ್ಕೊತಾರೆ ಓಕೆ ಸರಿಯಾಗಿ ನೋಡ್ಕೊರಿ ಮತ್ತವರಿಗೆ ಆಯ್ಕೆ ಮಾಡೋಣ ಹಾಂ ಸರ್ ಥ್ಯಾಂಕ್ ಯು ಸರ್ ಓಕೆ ಹೌದು ಇದನ್ನು ನೋಡಿದ ಅಜ್ಜನ ಮಗನು ಒಂದು ಆಶಾ ಕಾರ್ಯಕರ್ತರಿಗೆ ಈ ವಿಷಯವನ್ನು ಸೂಚರಿಸುತ್ತಾನೆ ಅದನ್ನು ಕೇಳಿದ ಆದ್ಮೇಲೆ ನಾಳೆ ಒಬ್ಬ ಆಶಾ ಕಾರ್ಯಕರ್ತರು ಅಜ್ಜನ ಆರೋಗ್ಯವನ್ನು ವಿಚಾರಿಸಲು ಅಜ್ಜನ ಮನೆಗೆ ಬರುತ್ತಾರೆ ನೀವು ನೋಡಿದರಲ್ಲ ಟಿಬಿಯ ಲಕ್ಷಣಗಳೇನೆಂದರೆ ಅತಿಯಾಗಿ ಕೆಮ್ಮುವುದು ಕಫ ಬರುವುದು ಹಾಗೆ ಹಸಿವಾಗದಿರುವುದು ಇವು ಟಿಬಿ ರೋಗದ ಲಕ್ಷಣಗಳು ಹಾಗೆ ನಿಮಗೆ ಯಾವಾಗಲಾದರೂ ಟಿಬಿ ಲಕ್ಷಣಗಳು ಕಂಡಿದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿದರೆ ನಿಮಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆ ಹಾಗೆ ಟಿಬಿ ಮಾರಕವಾದ ರೋಗವಾದರೂ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರಕಿದರೆ ನೀವು ಸಂಪೂರ್ಣವಾಗಿ ಗುಣಪಡಿಸಬಹುದು ಓಕೆ ಧನ್ಯವಾದಗಳು ಎಲ್ಲರೂ ಕೇಳಲಕ್ಕೆ ಥ್ಯಾಂಕ್ ಯು ಕಲಬುರ್ಗಿ ಜನತೆ ಇಎಸ್ಎಸ್ ಮೆಡಿಕಲ್ ಕಾಲೇಜ್ ಕಲಬುರ್ಗಿ ಧನ್ಯವಾದ ಟಿಬಿಯನ್ನು ನಾವು ಸೋಲಿಸಬೇಕು ನಮ್ಮ ದೇಶವನ್ನು ನಾವು ಬೆಳೆಸಬೇಕು ಟಿಬಿಯನ್ನು ಪ್ರತಿ ಜಿಲ್ಲೆಯ
ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆ ಮತ್ತು ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಯಾರಿಗೆ ಎಂದೇ ಹಾಕೋದು ಸೊ ಯಾರಿಗೆ ಹಾಕೋದು ಸರ್ ಅವರಿಂದ ಅವ್ರಿಗೆ ಹೋಗಿ ಹಾಸ್ಪಿಟಲ್ ಹೋಗ್ಬೇಕು. ನಿಕ್ಷಣ ಪೋಷಣ ಯೋಜನೆ ಮಾಸಿಕ 500 ರೂಪಾಯಿ, ಟಿಬಿ ಬಂದಿದ್ರೆ 500 ರೂಪಾಯಿ ಕೊಡ್ತಾರೆ ಮನಸ್ಸು, ಅದಕ್ಕೆ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೋಬೇಕು ಕರೆಕ್ಟ್ ಆಗಿ. ಕೊನೆಯದಾಗಿ ಎಸ್ ವಿ ಕ್ಯಾನ್ ಎಂಡ್ ಟಿಬಿ ಅಂದ್ರೆ ನಮ್ಮ ಪ್ರಯತ್ನದಿಂದ ನಾವು ಟಿಬಿನ ಕೊನೆಗೊಳಿಸಿ ನಮ್ಮ ಭಾರತನ ಟಿಬಿ ಮುಕ್ತವಾಗಿ ಬಳಸಬಹುದು. ಧನ್ಯವಾದಗಳು. ಗೊತ್ತಾಯ್ತು ಫೈನಲ್ ಅದೇನೋ.